ಆತ್ಮೀಯ ವೃತ್ತಿ ಬಾಂಧವರಿಗೆ ನಮಸ್ಕಾರಗಳು ಈ ಓದು ಕರ್ನಾಟಕ ಕಾರ್ಯಕ್ರಮದ ಕುರಿತಾಗಿ ಜಿ ಪೇ ಆ್ಯಪ್ನಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡಿದ ನಂತರ ಸ್ಕೂಲನ್ನು ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ ಅದಕ್ಕಾಗಿ ನೀವು ನಿಮ್ಮ ಮೊಬೈಲ್ನಲ್ಲಿರುವಂತಹ ಜಿ ಪಿ ಆ್ಯಪನ್ನು ಓಪನ್ ಮಾಡಿ ಈ ರೀತಿ ಒಂದು ಪೇಜ್ ಬರುತ್ತೆ ಇಲ್ಲಿ ಮೈ ಸ್ಕೂಲ್ಸ್ ಅನ್ನುವಂತಹ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈಗ ಕೆಳಗಡೆ ಪ್ಲಸ್ ಮಾರ್ಕ್ ಇದೆ ಅಲ್ಲಿ ಕ್ಲಿಕ್ ಇಯರ್ ಟು ಆ್ಯಡ್ ನ್ಯೂ ಸ್ಕೂಲ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಈಗ ಚೂಸ್ ಡಿಸ್ಟಿಕ್ ಅಂತ ಇದೆ ಚೂಸ್ ಬ್ಲಾಕ್ ಚೂಸ್ ಕ್ಲಸ್ಟರ್ ಅಂತ ಇದೆ ಸೊ ಇಲ್ಲಿ ನೀವು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿ ಮೊದಲು ನೋಡಿ ನಾವು ನಮ್ಮ ಡಿಸ್ಟಿಕ್ಕಿನ ಒಂದು ಎರಡು ಲೆಟರ್ಸ್ಗಳನ್ನು ಟೈಪ್ ಮಾಡೋದರಲ್ಲಿ ಎಲ್ಲ ಡಿಸ್ಟಿಕ್ಗಳ ಲಿಸ್ಟ್ ತೆರೆದುಕೊಳ್ಳುತ್ತೆ ಇಲ್ಲಿ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅದಾದ ನಂತರ ನಮ್ಮ ಬ್ಲಾಕನ್ನು ಚೂಸ್ ಮಾಡಿ ಗುಲ್ಬರ್ಗ ನಾರ್ತ್ ಅಂತ ಬರುತ್ತೆ ಸೊ ನಾರ್ತ್ ಮೇಲೆ ಕ್ಲಿಕ್ ಮಾಡಿ ಈಗ ಕ್ಲಸ್ಟರನ್ನು ಸೆಲೆಕ್ಟ್ ಮಾಡಿ ಎಕ್ಸಾಂಪಲ್ ಆಗಿ ನಾನು ಹರ್ಸೂರ್ ಕ್ಲಸ್ಟರನ್ನು ಸೆಲೆಕ್ಟ್ ಮಾಡ್ತೇನೆ ಇದಾದ ನಂತರ ನೀವು ಕೆಳಗಡೆ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ನೋಡಿ ಹರ್ಸೂರು ಕ್ಲಸ್ಟರ್ನಲ್ಲಿರುವಂತಹ ಎಲ್ಲ ಶಾಲೆಗಳ ಲಿಸ್ಟ್ ಇಲ್ಲಿ ಓಪನ್ ಆಗುತ್ತೆ ನಿಮಗೆ ನಿಮ್ಮ ಶಾಲೆ ಯಾವುದಿದೆನೋ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ನಾನಿಲ್ಲಿ ಗೌರ್ಮೆಂಟ್ ಎಚ್ ಪಿ ಎಸ್ ಗರ್ಲ್ಸ್ ಹರ್ಸೂರ್ ಇದನ್ನು ಸೆಲೆಕ್ಟ್ ಮಾಡ್ಕೋತೇನೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ಶೋ ಸೆಲೆಕ್ಟೆಡ್ ಒನ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಕ್ಯಾನ್ಸಲ್ ಅಂತ ಇದೆ ಸೇವ್ ಅಂತ ಇದೆ ಸೊ ನಾವೀಗ ಇಲ್ಲಿ ಸೇವ್ ಮಾಡಬೇಕಾಗುತ್ತೆ ಸೇವ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡಿದ ನಂತರ ಶಾಲೆಯ ಒಂದು ಹೆಸರು ಈ ಥರ ಬರುತ್ತೆ ಆ ಶಾಲೆಯ ಹೆಸರಿನ ಕೆಳಗಡೆ ಬಿ ಐ ಅಂತ ಒಂದಿದೆ ಆಮೇಲೆ ಎ ಅಂತ ಒಂದಿದೆ ಬಿ ಐ ಅಂದರೆ ಬೇಸಿಕ್ ಇನ್ಫಾರ್ಮೇಷನ್ ಎ ಅಂದರೆ ಅಸೆಸ್ಮೆಂಟ್ ಕೆಲವೊಂದು ಈ ಥರ ಶಾಲೆಯ ಕೆಳಗಡೆ ಬಿ ಐ ಮತ್ತು ಎ ಅನ್ನುವಂತಹ ಅಂದರೆ ಬೇಸಿಕ್ ಇನ್ಫಾರ್ಮೇಷನ್ ಮತ್ತು ಅಸೆಸ್ಮೆಂಟ್ನ ಆಪ್ಷನ್ ಬರದೇ ಇದ್ದರೆ ಕಾಣದೇ ಇದ್ದರೆ ಒಂದು ಸಾರಿ ನೀವೇನು ಮಾಡಿ ಈ ಆ್ಯಪನ್ನು ಅನ್ಇನ್ಸ್ಟಾಲ್ ಮಾಡಿ ಮತ್ತೆ ಇನ್ಸ್ಟಾಲ್ ಮಾಡಿಕೊಂಡು ನೀವು ಅಕೌಂಟ್ ಕ್ರಿಯೇಟ್ ಮಾಡ್ತಿರಬೇಕಾದ್ರೆ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡನ್ನು ಸೆಟ್ ಮಾಡಿದ್ರಿ ಆ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಆದರೆ ಮತ್ತೆ ನಿಮಗೇನಾಗುತ್ತೆ ಈ ಶಾಲೆ ಅಂದರೆ ನಿಮ್ಮ ಶಾಲೆಯ ಹೆಸರಿನ ಕೆಳಗಡೆ ಈ ಬೇಸಿಕ್ ಇನ್ಫಾರ್ಮೇಷನ್ ಮತ್ತು ಅಸೆಸ್ಮೆಂಟ್ ಆಪ್ಷನ್ ಬಂದಿರುತ್ತೆ ಈಗ ನೀವು ಈ ಶಾ ನಿಮ್ಮ ಶಾಲೆಯ ಬೇಸಿಕ್ ಇನ್ಫಾರ್ಮೇಷನನ್ನು ಫಿಲ್ ಮಾಡಬೇಕಾಗುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಈಗ ಇಲ್ಲಿ ಟೈಪ್ ಆಫ್ ಡಾಟಾ ಅಂತ ಇದೆ ಇಂಟ್ರವೆನ್ಷನ್ ಅಂತ ಇದೆ ಸೊ ಇದ್ರ ಮೇಲೆ ನೀವು ಕೆಳಗಡೆ ಇರುವಂತಹ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಈಗ ಡೇಟನ್ನು ಎಂಟ್ರಿ ಮಾಡಿ ನಾನು ಇವತ್ತಿನ ಡೇಟ್ ಎಂಟ್ರಿ ಮಾಡ್ತೇನೆ ಓಕೆ ಅಂತ ನೆಕ್ಸ್ಟ್ ಸ್ಕೂಲ್ ಮೀಡಿಯಮ್ ಸೆಲೆಕ್ಟ್ ಮಾಡಿಕೊಳ್ಳಿ ಅದಾದ ನಂತರ ಹೆಡ್ ಮಾಸ್ಟ್ರ್ ನೇಮ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅವರ ಫೋನ್ ನಂಬರನ್ನು ಹಾಕಿ ಸಿ ಆರ್ ಪಿ ನೇಮನ್ನು ಹಾಕಿ ಅದಾದ ನಂತರ ಸಿ ಆರ್ ಪಿ ಅವರ ಫೋನ್ ನಂಬರನ್ನು ಹಾಕಿ ಅದಾದ ನಂತರ ಓದು ಕರ್ನಾಟಕ ಟೀಚರ್ ನೇಮ್ ಅಂದರೆ ನಿಮ್ಮ ಶಾಲೆಯಲ್ಲಿರುವಂತಹ ಓದು ಕರ್ನಾಟಕ ತರಬೇತಿ ಪಡೆದಿರುವಂತಹ ಶಿಕ್ಷಕರ ಒಂದು ಹೆಸರನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಅದಾದ ನಂತರ ಟೋಟಲ್ ನಂಬರ್ ಆಫ್ ಚಿಲ್ಡ್ರನ್ ಎನ್ರೋಲ್ಡ್ ಅಂದರೆ ಓದು ಕರ್ನಾಟಕ ಕಾರ್ಯಕ್ರಮದ ಅಡಿಯಲ್ಲಿ ಅಷ್ಟೇ ಅಲ್ಲದೆ ಒಂದನೇ ತರಗತಿ ಎರಡನೇ ತರಗತಿ ಮೂರನೇ ತರಗತಿ ಅಂದರೆ ಒಟ್ಟು ನಿಮ್ಮ ಶಾಲೆಯಲ್ಲಿರುವಂತಹ ಅಂದರೆ ಒಂದರಿಂದ ಏಳನೇ ತರಗತಿವರೆಗಿನ ಎಲ್ಲ ಮಕ್ಕಳ ಒಂದು ಸಂಖ್ಯೆಯನ್ನು ಇಲ್ಲಿ ಹಾಕಬೇಕು ಅದಾದ ನಂತರ ಕೆಳಗಡೆ ತರಗತಿವಾರು ಸಂಖ್ಯೆಯನ್ನು ತಾವು ಹಾಕಬೇಕು ಅದೆಲ್ಲವನ್ನು ನೀವು ಫಿಲ್ ಮಾಡಿದ ಮೇಲೆ ಕೊನೆಗೆ ಸೇವ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಶಾಲೆಯ ಬೇಸಿಕ್ ಇನ್ಫಾರ್ಮೇಷನ್ ಸೇವ್ ಆಗುತ್ತೆ ಈ ಥರ ನೀವು ನಿಮ್ಮ ಶಾಲೆಯನ್ನು ಜಿ ಪಿ ಆ್ಯಪ್ನಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ನಿಮ್ಮ ಶಾಲೆಯ ಬೇಸಿಕ್ ಇನ್ಫಾರ್ಮೇಷನನ್ನು ಈ ಆ್ಯಪ್ನಲ್ಲಿ ಸೇವ್ ಮಾಡಬಹುದಾಗಿದೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು